ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇಂದು ಸಹ ಕೊರೋನಾ ಸೋಂಕಿನ ಸಂಖ್ಯೆ 40,000 ಗಡಿ ದಾಟಿದೆ. ಕಳೆದ 24 ಗಂಟೆಗಳಲ್ಲಿ 40,990 ಪ್ರಕರಣಗಳು ಪತ್ತೆಯಾಗಿವೆ. ಆಘಾತಕಾರಿ ವಿಷಯ ಅಂದ್ರೆ 271 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಇನ್ನು 18,341 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬೆಂಗಳೂರಲ್ಲೂ ಕೊರೋನಾ ಸ್ಫೋಟವಾಗಿದೆ. ಇಂದು ಒಂದೇ ದಿನ ಸಿಲಿಕಾನ್ ಸಿಟಿಯಲ್ಲಿ 19,353 ಕೇಸ್ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಒಂದೇ ದಿನದಲ್ಲಿ ಕೊರೋನಾಗೆ 162 ಜನ ಸಾವನ್ನಪ್ಪಿದ್ದು 7,256 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 20 ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿನ ಸ್ಫೋಟವಾಗಿದೆ. ಒಂದೇ ದಿನದಲ್ಲಿ 20 ಜಿಲ್ಲೆಗಳಲ್ಲಿ 500ಕ್ಕೂ ಹೆಚ್ಚು ಸೋಂಕು ದಾಖಲಾಗಿದ್ದು ಗಲ್ಲಿ ಗಲ್ಲಿಯಲ್ಲೂ ಕೊರೋನಾ ರಣಕೇಕಿ ಹಾಕ್ತಿದೆ. ಬಳ್ಳಾರಿಯಲ್ಲಿ 1,163 ಪ್ರಕರಣ ದಾಖಲಾದರೆ ಕಲಬುರಗಿಯಲ್ಲಿ 1,407, ಕೊಡಗು ಜಿಲ್ಲೆಯಲ್ಲಿ 590, ಕೊಪ್ಪಳದಲ್ಲಿ 1,019, ಮಂಡ್ಯದಲ್ಲಿ 1,235, ಮೈಸೂರಿನಲ್ಲಿ 2,529, ರಾಯಚೂರಿನಲ್ಲಿ 601, ರಾಮನಗರದಲ್ಲಿ 577, ಶಿವಮೊಗ್ಗದಲ್ಲಿ 661, ತುಮಕೂರಲ್ಲಿ 2,308, ಉಡುಪಿಯಲ್ಲಿ 670 ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 687 ಪ್ರಕರಣಗಳು ದಾಖಲಾಗಿವೆ. ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಿಪಿಇ ಕಿಟ್ ಧರಿಸಿ ಕೋವಿಡ್ ವಾರ್ಡ್ಗಳಿಗೆ ತೆರಳಿ ಸೋಂಕಿತರ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ಸಿಟಿ ರವಿ, ತಜ್ಞರು ಕರ್ನಾಟಕದಲ್ಲಿ 2-3 ಪಟ್ಟು ಸೋಂಕು ಹೆಚ್ಚಾಗುವ ಸೂಚನೆ ನೀಡಿದರು, ಆದರೆ ಈ ಪ್ರಮಾಣದಲ್ಲಿ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿರಲಿಲ್ಲ. ಮೊದಲ ಅಲೆಗಿಂತ 15 ಪಟ್ಟು ಸೋಂಕು ಹೆಚ್ಚಳವಾಗಿದೆ ಅಂತ ಹೇಳಿದ್ದಾರೆ. ಅವರು ಎಚ್ಚರಿಸಿದ್ರು, ಈ ಪ್ರಮಾಣದಲ್ಲಿ ಬರುತ್ತೆ ಅಂತ ಯಾರು ಊಹೆ ಮಾಡಿರಲಿಲ್ಲ. 2 ಪಟ್ಟು ಜಾಸ್ತಿ ಆಗ್ಬೋದು, 3 ಪಟ್ಟು ಜಾಸ್ತಿ ಆಗ್ಬೋದು. ಮಾಜಿ ಸೈನಿಕನ ಮೇಲೆ ಪೊಲೀಸರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮಾಸ್ಕ್ ಇಲ್ಲದೆ ಓಡಾಡುತ್ತಿದ್ದ ಮಾಜಿ ಸೈನಿಕನಿಗೆ ಪೊಲೀಸರು ದಂಡ ವಿಧಿಸಿದ್ದಾರೆ. ಈ ವೇಳೆ ದಂಡ ವಿಧಿಸಿದ್ದಕ್ಕೆ ರಶೀದಿ ಕೇಳಿದ್ದ ಮಾಜಿ ಸೈನಿಕ ವೀರಪ್ಪ ಮೇಲೆ ಸಿಪಿಐ ನಿಂಗನಗೌಡ ಸೇರಿದಂತೆ 4 ಕಾನ್ಸ್ಟೇಬಲ್ ಮಾರಣಾಂತಿಕವಾಗಿ ಹಲ್ಲೆಗೈದಿದ್ದಾರೆ. ಈ ಘಟನೆ ದಾವಣಗೆರೆ ತಾಲೂಕಿನ ಆನಗೋಡು ಬಳಿ ನಡೆದಿದೆ. ಸೋಮವಾರ ದಿನ ನಾನು ನಮ್ಮ ಮನೆಗೆ ಹೋಗುವಾಗ ಆನ್ಗೋಡ್ ಬಳಿ ಮಾಸ್ಕ್ ಇಲ್ಲ ಅಂತಂದು ಪೊಲೀಸ್ನೇ ಹಿಡ್ಕೊಂಡು ಸರ್, ಹಿಡ್ಕೊಂಡಾಗ ಆಯ್ತು ಸರ್, ನಮ್ಗೆ ತಪ್ಪಾಗಿತ್ತೆ, ಎಷ್ಟೈತು ಫೈನ್ ಅಂತಂದು ಫೈನ್ ಕಟ್ಟಿದ್ವಿ ಎಲ್ಲ ಆತ. ಆ ಬಿಲ್ ರಿಸಿಪ್ಟ್ ಕೊಡೋಕ್ಕೆ ವಾಪಸ್ ನಮಗೆ ಮತ್ತೆ ಬಿಲ್ ಕಟ್ಟಿದ್ವಿ ಸರ್, ರಿಸಿಪ್ಟ್ ಕೊಡ್ರಿ ಅಂದ್ರೆ ಕೊಡಲಿಲ್ಲ ಸರ್. ನಾವು ಹಿಂಗೆ ಎಕ್ಸರ್ವಿಸ್ಮೆನ್ ಸಹ ಆಯ್ತು, ಏನೋ ಒಂದು ತಪ್ಪಾಗಿತ್ತು, ಈಗ ಹೋಗ್ತೀವಿ ಬಿಡ್ರಿ ಅಂದರು. ಕೊಪ್ಪಳ ಜಿಲ್ಲೆಯಲ್ಲಿ ಜನರಿಗೆ ಪ್ರಾಣವಾಯು ನೀಡೋ ಆಕ್ಸಿಜನ್ ಘಟಕವಿದ್ದು ನಿತ್ಯವೂ 80,000 ಲೀಟರ್ ಆಕ್ಸಿಜನ್ ಉತ್ಪಾದನೆಯಾಗ್ತಿದೆ. ದ್ರವ ರೂಪದ ಆಕ್ಸಿಜನ್ ಅನ್ನು ಗದಗ ಆಕ್ಸಿಜನ್ ಕಂಪನಿ ತಯಾರಿಸುತ್ತಿದೆ. ಮೊದಲು 20,000 ಕ್ಯೂಬಿಕ್ ಮೀಟರ್ ಆಕ್ಸಿಜನ್ ತಯಾರಿಸಲಾಗ್ತಿತ್ತು, ಈಗ ಸಂಪೂರ್ಣವಾಗಿ ಆರೋಗ್ಯ ಸೇವೆಗಾಗಿ ಆಕ್ಸಿಜನ್ ಉತ್ಪಾದಿಸಲಾಗ್ತಾ ಇದೆ. ಅಂತವ್ ದಿನ ಒಂದು 18-20 ತುಂಬಾ ಕಟ್ಟ ಅವು ಮೇಜರ್ ಇಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಹೋಗ್ತಾವ್ರಿ. ಆಮೇಲೆ ತುರ್ತು ಪರಿಸ್ಥಿತಿಗೆ ನೆರವಾಗಲೆಂದು ಜಿಲ್ಲಾ ಕವಾಯತ್ ಮೈದಾನದಲ್ಲಿ ಇಆರ್ಎಸ್ಎಸ್ 19 ವಾಹನಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಹಸಿರು ನಿಶಾನೆ ತೋರಿಸಿದರು. ಇಂದಿನಿಂದ 19 ವಾಹನಗಳು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಲಿವೆ. ಜನರಿಗೆ ಯಾವುದೇ ತುರ್ತು ಸಮಯದಲ್ಲಿ ಇಆರ್ಎಸ್ಎಸ್ 112 ನಂಬರ್ಗೆ ಕರೆ ಮಾಡಿದರೆ ಸಾಕು, ಕೇವಲ 15 ನಿಮಿಷದಲ್ಲಿ ಪೊಲೀಸರು ನೆರವಿಗೆ ಧಾವಿಸಲಿದ್ದಾರೆ. ಉಪಚುನಾವಣಾ ಮತ ಎಣಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಕೌಂಟಿಂಗ್ ನಡೆಯಲಿದ್ದು ಗೆಲುವು ಯಾರ ಮುಡಿಗೇರಲಿದೆ ಅನ್ನೋದು ಗೊತ್ತಾಗಲಿದೆ. ಬಸವ ಕಲ್ಯಾಣ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಗೆ ಜಿಲ್ಲಾಡಳಿತ ಸಕಲ ಸಿದ್ದತೆ ಮಾಡಿಕೊಂಡಿದ್ದು, ಮತ ಎಣಿಕೆ ಕೇಂದ್ರಕ್ಕೆ ಬರುವ ಎಲ್ಲ ಅಭ್ಯರ್ಥಿಗಳ ಹಾಗೂ ಏಜೆಂಟರ್ಗಳಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ. ಗದಗ ತಾಲೂಕಿನ ಹೊಂಬಳ, ಲಿಂಗದಾಳ, ವೆಂಕಟಾಪುರು ಸೇರಿದಂತೆ ವಿವಿಧೆಡೆ ವರುಣ ಅಬ್ಬರಿಸುತ್ತಿದ್ದಾನೆ. ಮಳೆಯಿಂದಾಗಿ ಜಮೀನುಗಳ ಕೆಲಸಕ್ಕೆ ಹೋಗಿದ್ದ ರೈತರು, ಕೂಲಿ ಕಾರ್ಮಿಕರು ಪರದಾಡುತ್ತಿದ್ದಾರೆ. ಹಾವೇರಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಸರಿಸುಮಾರು 1 ಗಂಟೆಗಳ ಕಾಲ ಸುರಿದ ಭಾರಿ ಮಳೆಗೆ ಜನತೆ ಕಂಗಾಲಾಗಿದ್ದಾರೆ. ನಗರದ ಹತ್ತರಗೇರಿ ಓಣಿಯಲ್ಲಿ ಸಿಡಿಲಿನ ಅಬ್ಬರಕ್ಕೆ 3 ತೆಂಗಿನ ಮರ ಹೊತ್ತಿ ಉರಿದಿವೆ. ಅರೇನಲ್ಲಿ ಶಬ್ದ ಮಾಡಿದ್ರು ತೆಂಗಿನ ಗಿಡಕ್ಕೆ ಶಬ್ದ ಮಾಡಿದೆ.